ಹಲೋ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಜಲಸಂಪನ್ಮೂಲ ಇಲಾಖೆಯ ಪರಿಶಿಷ್ಟ ಜಾತಿಯ ಎಸ್ ಟಿಯ ಬ್ಯಾಕ್ಲಾಕ್ ಹುದ್ದೆಗಳು ಏನಿತ್ತು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕಟಣೆಯನ್ನು ಒಂದು ಕೊಟ್ಟಿದ್ದಾರೆ ಸೊ ನೋಡ್ತಿರಬಹುದು ಇಲ್ಲಿ ನೀವು ಸೊ ಬ್ಯಾಕ್ಲಾಕ್ ಜಲಸಂಪನ್ಮೂಲ ಇಲಾಖೆಯ ಪರಿಶಿಷ್ಟ ಜಾತಿಯ ದ್ವಿತೀಯ ದರ್ಜೆ ಸಹಾಯಕರ ಬ್ಯಾಕ್ಲಾಕ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ನೇಮಕಾತಿ ಪ್ರಕ್ರಿಯೆ ಸ್ಥಿತಿಗತಿ ಅಥವಾ ಸ್ಟೇಟಸ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಸೊ ಇದೆಲ್ಲ ನೋಟಿಫಿಕೇಶನ್ ಆಗಿರೋದು ಸೊ ಇದೆಲ್ಲ ನಿಮಗೆ ಬೇಡ ಅನಿಸುತ್ತೆ ಇಲ್ಲೇನಾಗ್ ಏನಾಗಿದೆ ಅಂತಂದರೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಲಿಸ್ಟನ್ನ ಬಿಟ್ಟಿದ್ರಲ್ವ ಸೊ ಮೂಲ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಸೊ ಅದರಲ್ಲಿ ಕೆಲವೊಂದು ಅಭ್ಯರ್ಥಿಗಳ ಮೂಲ ದಾಖಲಾತಿಗಳು ಮಾಸ್ ಕಾರ್ಡ್ಸ್ ಏನಿದಾವೆ ಸೊ ಅದರಲ್ಲಿ ಅನುಮಾನ ಬರ್ತಿದೆಯಂತೆ ಸೊ ಇಲ್ಲೇ ಕೊಟ್ಟಿದ್ದಾರೆ ನೋಡಿ ನೇಮಕಾತಿ ಪ್ರಕ್ರಿಯೆಗಾಗಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸದಸ್ಯರನ್ನೊಳಗೊಂಡಂತೆ ದಿನಾಂಕ ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಂದು ರಚಿಸಲಾದ ಸಮಿತಿ ಮುಂದೆ ಅಭ್ಯರ್ಥಿಗಳು ಸಲ್ಲಿಸಿರುವ ಮೂಲ ಪ್ರಮಾಣ ಪತ್ರಗಳು ಪರಿಶೀಲನೆಗಾಗಿ ಬಂದಿರುತ್ತವೆ ಸೊ ಮೇಲ್ನೋಟಕ್ಕೆ ಸದರಿ ಪರಿಶೀಲನೆಯಲ್ಲಿ ಕೆಲವು ಪ್ರಮಾಣ ಪತ್ರಗಳು ಇಲ್ಲಿ ನೋಡ್ತಿರಬಹುದು ಕೆಲವು ಪ್ರಮಾಣ ಪತ್ರಗಳು ಅನುಮಾನಾಸ್ಪದವಾಗಿ ಕಂಡುಬಂದ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ಸಲ್ಲಿಸಿರುವ ಮೂಲ ದಾಖಲೆಗಳ ನೈಜತೆಯನ್ನು ಪರಿಶೀಲನೆಗಾಗಿ ಸಂಬಂಧಪಟ್ಟ ಸಂಸ್ಥೆಗಳಿಗೆ ಅಥವಾ ಮಂಡಳಿಗಳಿಗೆ ಕಳುಹಿಸಿದ್ದಾರೆ ಸೊ ಅವು ಬಂದ ಮೇಲೆ ಮತ್ತೆ ನಿಮಗೆ ನೋಟಿಫಿಕೇಶನ್ ಅಥವಾ ಇದು ಕೊಡ್ತಾರೆ ನೈಜತೆ ಅದು ಕಲಿಸಿದಾರಲ್ವಾ ನೋಟಿಫ ನೈಜತೆಯನ್ನು ಪರಿಶೀಲನೆ ಮಾಡೋಕ್ಕೆ ಸೊ ಅವರು ಮತ್ತೆ ರಿಟರ್ನ್ ಕಲಿಸ್ಕೊಟ್ರೆ ಮಾತ್ರ ನಿಮಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಣೆ ಮಾಡ್ತಾರೆ ಸೊ ಅದನ್ನು ಇವತ್ತು ಪ್ರಕಟಣೆ ಅವರು ಸೊ ನೈಜತೆಯ ವರದಿಗಳು ಸಂಬಂಧಿಸಿದ ಸಂಸ್ಥೆಗಳಿಂದ ಸ್ವೀಕರಿಸುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ ಮುಖ್ಯವಾಗಿ ಇದೇನು ಐ ಟಿ ಐ ವಿದ್ಯಾರ್ಥಿಯುಳ್ಳ ನೈಜತೆ ವರದಿ ಸಂಬಂಧಿಸಿದ ಮಂಡಳಿ ಅಥವಾ ಸಂಸ್ಥೆಯಿಂದ ಮತ್ತು ಯೋಜನಾ ನಿರಾಶ್ರಿತರು ಸಲ್ಲಿಸಿರುವ ಪ್ರಮಾಣ ಪತ್ರಗಳನ್ನು ಸಂಬಂಧಿಸಿದ ತಾಲೂಕು ಕಚೇರಿಗಳಿಂದ ಹಾಗೂ ಅಂಗವಿಕಲ ಪ್ರಮಾಣ ಪತ್ರಗಳ ನೈಜತೆ ಪರಿಶೀಲನಾ ವರದಿಗಳು ಇಲ್ಲಿಯವರೆಗೂ ಕೂಡ ಸ್ವೀಕೃತವಾಗಿರುವಂತೆ ಅವ್ರಿಗೆ ಸೊ ಸುಮಾರು ಎಷ್ಟು ಐ ಥಿಂಕ್ ಮಾರ್ಚ್ ಅಂದ್ಕೊಂಡಿದ್ದೀನಿ ನೈನ್ತ್ ಮಾರ್ಚು ಅದು ಸೆಕೆಂಡ್ ಲಿಸ್ಟ್ ಬಿಟ್ಟಿದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸೊ ಅಲ್ಲಿ ಇಂದ ಇಲ್ಲಿ ತನಕ ಕೂಡ ಇವ್ರದ್ದು ನೈಜತೆ ಐ ಟಿ ಐದು ಮತ್ತು ಯೋಜನಾ ನಿರಾಶ್ರಿತರು ಮತ್ತು ಅಂಗವಿಕಲರ ಪ್ರಮಾಣ ಪತ್ರಗಳು ಏನು ಕೊಟ್ಟಿದ್ದರು ಸೊ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಸೆನ್ ಕೊಟ್ಟಿದ್ದಾರೆ ಅವರು ಸೊ ಅದು ರಿಟರ್ನ್ ಇನ್ನೂ ಬಂದಿಲ್ಲ ಅಂತಂದರೆ ಬಂದಿಲ್ವಂತೆ ಸ್ವೀಕೃತವಾಗಿಲ್ವಂತೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಸದರಿ ಸಮಸ್ಯೆಗಳಿಂದ ಸೊ ಆ ಸಮಸ್ಯೆಗಳಿಂದ ನೈಜತೆ ದೃಢೀಕರಣ ಬಂದ ಕೂಡಲೇ ಸಮಿತಿ ಅನುಮೋದನೆಯೊಂದಿಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಇಲಾಖೆಯ ವೆಬ್ಸೈಟಲ್ಲಿ ಬಿಡ್ತಾರೆ ಸೊ ಇಷ್ಟು ಇವರು ಅಭ್ಯರ್ಥಿಗಳ ಗಮನಕ್ಕೆ ಅಂತ ತರಳಾಗಿದೆ ಅಂತ ಇದು ಬಿಟ್ಟಿದ್ದಾರೆ ಇವತ್ತು ಸೊ ಇಷ್ಟು ಆದಷ್ಟು ಬೇಗ ಇದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡಲಿ ಅಂತ ಕೇಳ್ಕೊತೀನಿ ಸುಮಾರು ಒಂದು ವರ್ಷ ಮೇಲೆ ಆಗೋಯಿತು ಸೊ ಇಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು